ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನಪ್ಪಾಂದ್ರೆ ವಿವಿಧ ಅಧಿಸೂಚನೆಗಳನ್ನ ಬಂದಿದೆ. ನಾವು ಪ್ರತಿಯೊಂದು ಅಧಿಸೂಚನೆಯಲ್ಲಿ ಹುದ್ದೆಗಳೆಷ್ಟು, ಶೈಕ್ಷಣಿಕ ವಿದ್ಯಾ ಇರುತ್ತೆ, ಮತ್ತೆ ಅಪ್ಲಿಕೇಶನ್ ಯಾವ ತರನ ಹಾಕ್ಬೇಕು, ಅಪ್ಲಿಕೇಶನ್ ಫೀಸು, ಪರೀಕ್ಷಾ ವಿಧಾನಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಎಲ್ಲಾ ಒಂದು ಏನ್ ನೇಮಕಾತಿ ಅಧಿಸೂಚನೆಗಳಿದೆಯಲ್ಲ, ಅದು 23/6/2023 ಬಂದಿದೆ. ಸೊ ನೋಡ್ರಿ, ಫಸ್ಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರಿಂದ ನೇಮಕಾತಿ ಅಧಿಸೂಚನೆ ಇರೋದು ಯಾವ್ದಕ್ಕಪ್ಪ ಅಂದ್ರೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು. ಇಲ್ಲಿ ಏನಪ್ಪ ಅಂದ್ರೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಇಲ್ಲಿ ಖಾಲಿ ಇರುವ ಮಿಕ್ಕಿಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದ್ರೆ ನೋಡ್ರಿ, ಒಂದೇನಪ್ಪ ಅಂದ್ರೆ ಆರ್ಪಿಸಿ ಮತ್ತೆ ಹೈದರಾಬಾದ್ ಕರ್ನಾಟಕ ರೀಜನ್ ಏನಂತೀವಲ್ಲ, ಅವುಗಳಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ, ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಇಲ್ಲಿ ಏನಪ್ಪ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಾಜರಾಗಬೇಕು. ಫಸ್ಟ್ ನೋಡ್ರಿ, ಸಹಾಯಕ ವ್ಯವಸ್ಥಾಪಕರಲ್ಲಿ ನಿಮಗೆ 10 ಹುದ್ದೆಗಳಿವೆ. ಸ್ಯಾಲರಿ ಬಂದು 43,100 ರೂಪಾಯಿಂದ 83,900 ರೂಪಾಯಿ. ಗುಣಮಟ್ಟ ನಿರೀಕ್ಷಕರಲ್ಲಿ ನಿಮಗೆ 23 ಹುದ್ದೆಗಳಿವೆ. ಸ್ಯಾಲರಿ ಬಂದು 27,650 ರೂಪಾಯಿಂದ 52,650 ರೂಪಾಯಿ. ಹಿರಿಯ ಸಹಾಯಕರು ಲೆಕ್ಕ, ಇದರಲ್ಲಿ ನಿಮಗೆ 33 ಹುದ್ದೆಗಳಿವೆ. ಸ್ಯಾಲರಿ ಬಂದು 27,650 ರೂಪಾಯಿಂದ 52,650 ರೂಪಾಯಿ. ಹಿರಿಯ ಸಹಾಯಕರು ಇಲ್ಲಿ 57 ಹುದ್ದೆಗಳಿವೆ. ಇಲ್ಲಿ ನೋಡ್ರಿ, ಒಟ್ಟು ನಿಮಗೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ, 27,650 ರೂಪಾಯಿಂದ 52,650 ರೂಪಾಯಿ. ಇದಾದ್ಮೇಲೆ ಕಿರಿಯ ಸಹಾಯಕರಲ್ಲಿ ಒಟ್ಟು 263 ಹುದ್ದೆಗಳಿವೆ. ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ, 21,400 ರೂಪಾಯಿಂದ 42,000 ರೂಪಾಯಿ ಕೊಡ್ತಾರೆ. ಫಸ್ಟ್ ನೋಡ್ರಿ, ಸಹಾಯಕ ವ್ಯವಸ್ಥಾಪಕರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 50% ಪಡೆದು ತೇರ್ಗಡೆ ಆಗಿರಬೇಕು. ಅಂದ್ರೆ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ, ಡಿಗ್ರಿಯಲ್ಲಿ 50% ತೆಗೆದುಕೊಂಡಿರ್ಬೇಕು. ಜೊತೆಗೆ ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀವು ಏನಪ್ಪ ಅಂದ್ರೆ, MBA ಪದವಿಯನ್ನ ಹಣಕಾಸು ಅಥವಾ ಮಾರ್ಕೆಟಿಂಗ್ ಅಥವಾ ಮಾನವ ಸಂಪನ್ಮೂಲ ವಿಶೇಷತೆಯೊಂದಿಗೆ ಪಡೆದಿರಬೇಕು. ಅಂದ್ರೆ MBAಯಲ್ಲಿ ನಿಮ್ಮ ಸ್ಟ್ರೀಮ್ ಏನಾಗಿರ್ಬೇಕಂದ್ರೆ, ಒಂದು ಫೈನಾನ್ಸ್ ಆಗಿರ್ಬೇಕು, ಒಂದು ಮಾರ್ಕೆಟಿಂಗ್ ಆಗಿರ್ಬೇಕು, ಅಥವಾ ಒಂದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೇಕು. ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಗುಣಮಟ್ಟ ನಿರೀಕ್ಷಕರಲ್ಲಿ ನೋಡ್ರಿ, ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ, ಕೃಷಿ ವಿಜ್ಞಾನ ಪದವಿಯನ್ನು ಸಹಕಾರ ಅಥವಾ ಕೃಷಿ ಮಾರುಕಟ್ಟೆ ವಿಶೇಷತೆಯೊಂದಿಗೆ ಪಡೆದಿರಬೇಕು, ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಂದ್ರೆ ನೀವು ಕೃಷಿ ವಿಜ್ಞಾನ ಪದವಿಯನ್ನು ಪಡೆದಿರಬೇಕು. ಅಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಏನಿರ್ಬೇಕಂದ್ರೆ, ಸಹಕಾರ ಅಥವಾ ಕೃಷಿ ಮಾರುಕಟ್ಟೆ ಆಗಿರಬೇಕಾಗಿರುತ್ತೆ. ಸೊ ನೋಡ್ರಿ, ಹಿರಿಯ ಸಹಾಯಕರು ಲೆಕ್ಕ ಇಲ್ಲಿ ಏನಪ್ಪ ಅಂದ್ರೆ, ನೀವು ವಾಣಿಜ್ಯ ಪದವಿಯನ್ನ ಪಡೆದಿರಬೇಕು. ಯಾರು BCOM ಮಾಡಿರ್ತಿರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರ. ಅಂದ್ರೆ ನೋಡ್ರಿ, ಯಾರೆಲ್ಲ BCOM ಪದವಿಯನ್ನ ಮಾಡಿರ್ತಾರೆ ಅವರು ಹಿರಿಯ ಸಹಾಯಕರು ಲೆಕ್ಕ ಹುದ್ದೆಗೆ ಸೆಲೆಕ್ಷನ್ ಆಗ್ತಾರೆ. ಹಿರಿಯ ಸಹಾಯಕರಲ್ಲಿ ನೋಡ್ರಿ, ನೀವೇನಪ್ಪ ಅಂದ್ರೆ, ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಜಸ್ಟ್ ಪದವೀಧರರಾಗಿರ್ಬೇಕು. ಇಲ್ಲಿ ಯಾವುದೇ ಪದವಿ ಅಂತ, ಇಲ್ಲಿ ಯಾವುದೇ ತರನಾಗಿ BA BCOM BSc ಮಾಡ ಅಂತ ಹೇಳಿಲ್ಲ. ಜಸ್ಟ್ ನೀವು ಪದವೀಧರರಾಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಿ ಇಲ್ಲಿ ಹಿರಿಯ ಸಹಾಯಕರಲ್ಲಿ. ಅದೇ ಹಿರಿಯ ಸಹಾಯಕರು ಲೆಕ್ಕದಲ್ಲಿ ನೋಡ್ರಿ, ನೀವೇನಪ್ಪ ಅಂದ್ರೆ, ವಾಣಿಜ್ಯ ಪದವಿಯನ್ನ ಪಡೆದಿರಬೇಕು. ಹಿರಿಯ ಸಹಾಯಕರಲ್ಲಿ ಜಸ್ಟ್ ನೀವು ಪದವೀಧರರಾಗಿರ್ಬೇಕು. ಅದೇ ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನೋಡ್ರಿ, PUC ಅಥವಾ ತತ್ಸಮಾನ್ ವಿದ್ಯಾರ್ಥಿನ ನೀವು ಪಡೆದಿರಬೇಕಾಗಿರುತ್ತದೆ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಅಂದ್ರೆ ನಿಮ್ಮ ಕೊನೆಯ ದಿನಾಂಕ ಏನಿರುತ್ತಲ್ಲ, ಅಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ನಿಮಗೆ ಕನಿಷ್ಠ 18 ವರ್ಷಗಳಾಗಿರಬೇಕು. ಗರಿಷ್ಠ ಈ ವಯೋಮಿತಿಯನ್ನು ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು. ಇದಾದ್ಮೇಲೆ ನೋಡ್ರಿ, ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಆ ಮೀಸಲಾತಿನ ಏನಪ್ಪಾ ಅಂದ್ರೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯಾವ್ಯಾವ ಹುದ್ದೆಗಳನ್ನ ಯಾವ ತರನಾಗಿ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಕೋರಿ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ, ಪ್ರಾಧಿಕಾರದ ವೆಬ್ಸೈಟ್ http://ka.kr.nic.in ನಲ್ಲಿ ತೋರಿಸಿರುವ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿಸಬೇಕು. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕು, ಅದು ಕೂಡ ಪ್ರಾಧಿಕಾರದ ವೆಬ್ಸೈಟ್ ಆದಂತಹ http://ka.kr.nic.in ಮೂಲಕ ಹಾಕಬೇಕು. ಜೊತೆಗೆ ನೋಡ್ರಿ, ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾದ್ರೆ ನಿಮಗೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗೆ ಇಚ್ಛಿಸಲ್ಪಟ್ಟಲ್ಲಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿರಿಯ ಸಹಾಯಕರು ಕಿರಿಯ ಸಹಾಯಕರು ಎರಡು ಹುದ್ದೆಗೂ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಏನಪ್ಪ ಅಂದ್ರೆ, ಎರಡಕ್ಕೂ ಪ್ರತ್ಯೇಕವಾಗಿ ನೀವು ಏನ್ ಮಾಡ್ಬೇಕಂದ್ರೆ, ಈ ಒಂದು ಅರ್ಜಿ ಶುಲ್ಕ ಏನಿರುತ್ತಲ್ಲ, ಅರ್ಜಿ ಶುಲ್ಕವನ್ನ ತುಂಬಬೇಕಾಗತ್ತೆ.
ನೋಡ್ರಿ ಆನ್ಲೈನ್ ಮೂಲಕ ಅರ್ಜಿ ಯಾವಾಗ ಸಲ್ಲಿಸಬಹುದು ಅಂದ್ರೆ 23/6/2023 ಇಂದ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು 22/7/2023 ಸಂಜೆ 5:35 ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ನೋಡ್ರಿ 25/7/2023. ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಮತ್ತೆ ಇತರೆ ವರ್ಗಗಳಿಗೆ ನೀವು ಪ್ರವರ್ಗ 2A, 2B, 3A, 3B ಗೆ ಸೇರಿದ್ರೆ ನಿಮಗೆ 1000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಕೆ ನೋಡ್ರಿ 750 ರೂಪಾಯಿ. ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಏನಿರುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಂದ್ರೆ ಒಬಿಸಿ ಆಮೇಲೆ ಜನರಲ್ ಕ್ಯಾಟಗರಿ ಅವರಿಗೆ ಏನಪ್ಪಾ ಅಂದ್ರೆ ಒಟ್ಟು 1000 ರೂಪಾಯಿ ಅಪ್ಲಿಕೇಶನ್ಸ್ ಇದ್ರೆ, ಎಸ್ಸಿ ಎಸ್ಟಿ ಮತ್ತೆ ಪ್ರವರ್ಗ 1 ಕ್ಕೆ 750 ರೂಪಾಯಿ ಇರುತ್ತೆ. ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಸೊ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಏನಪ್ಪಾ ಅಂದ್ರೆ ಸಹಾಯಕ ವ್ಯವಸ್ಥಾಪಕರಿಗೆ ನೋಡ್ರಿ ಸಾಮಾನ್ಯ ಪತ್ರಿಕೆ 200 ಮಾರ್ಕ್ಸ್ ಅನ್ನ ಕೇಳ್ತಾರೆ, 2 ಗಂಟೆ ಸಮಯಾವಕಾಶ ಇರುತ್ತೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಮಗೆ 200 ಅಂಕಗಳನ್ನ ಕೇಳ್ತಾರೆ, 2 ಗಂಟೆ ಸಮಯಾವಕಾಶ ಇರುತ್ತೆ. ಅದೇ ತರನಾಗಿ ಗುಣಮಟ್ಟ ನಿರೀಕ್ಷಕರು ಅಥವಾ ಹಿರಿಯ ಸಹಾಯಕರ ಲೆಕ್ಕದಲ್ಲಿ ನೋಡ್ರಿ ಸಾಮಾನ್ಯ ಪರೀಕ್ಷೆಯಲ್ಲಿ ನಿಮಗೆ 100 ಅಂಕಗಳನ್ನ ಕೇಳ್ತಾರೆ, 2 ಗಂಟೆ ಡ್ಯೂರೇಷನ್ಸ್ ಇರುತ್ತೆ, ಕಾಲಾವಕಾಶ ಇರುತ್ತೆ. ಅದೇ ನಿರ್ದಿಷ್ಟ ಪರೀಕ್ಷೆಯಲ್ಲಿ ನಿಮಗೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ನೋಡ್ರಿ 100 ಅಂಕಗಳನ್ನು ಕೇಳ್ತಾರೆ, 2 ಗಂಟೆ ಸಮಯಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಹಿರಿಯ ಸಹಾಯಕರು ಮತ್ತೆ ಕಿರಿಯ ಸಹಾಯಕರಿಗೆ ಏನಪ್ಪಾ ಅಂದ್ರೆ ಸಾಮಾನ್ಯ ಜ್ಞಾನದ ಮೇಲೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, 2 ಗಂಟೆ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 100 ಅಂಕಗಳಿರುತ್ತೆ, 2 ಗಂಟೆಗಳಿರುತ್ತೆ. ಅಂದ್ರೆ ಇದು ಗ್ರೂಪ್ ಸಿ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಒಂದು ಜನರಲ್ ಪೇಪರ್, ಆಮೇಲೆ ನೋಡ್ರಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪರೀಕ್ಷೆಗಳನ್ನು ಇಲ್ಲಿ ಒಳಗೊಳಿಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಪ್ರಕಟಿಸಲಾಗುವುದು. ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಮೂಲಕ ನಡೆಸಲಾಗುವುದು. ಅಂದ್ರೆ ಇವಕ್ಕೆಲ್ಲ ನೋಡ್ರಿ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ OMR ಮೂಲಕ ಆಫ್ಲೈನ್ ಪರೀಕ್ಷೆಯನ್ನು ನಿಮಗೆ ನಡೆಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬಿಜಾಪುರ, ಶಿವಮೊಗ್ಗ ಮತ್ತು ತುಮಕೂರು ಕೇಂದ್ರಗಳಲ್ಲಿ ನಡೆಸಲಾಗುವುದು. ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಯಾವ್ದಪ್ಪ ಅಂದ್ರೆ ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬಿಜಾಪುರ್, ಶಿವಮೊಗ್ಗ ಮತ್ತೆ ತುಮಕೂರಲ್ಲಿ ಮಾಡ್ತಾರೆ. ಸೊ ಇದಕ್ಕೇನಾದ್ರೂ ಋಣಾತ್ಮಕ ಅಂಕಗಳಿರುತ್ತೆ ಅಂದ್ರೆ, ಸೊ ನೋಡ್ರಿ ಋಣಾತ್ಮಕ ಅಂಕಗಳಿರುತ್ತೆ. ಸೊ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರೋ ಅದ್ರ 1/4 ಭಾಗದಷ್ಟು ನಿಮಗೆ ಕಳೀತಾರೆ. ಅಂದ್ರೆ 1/4 ಮಾರ್ಕ್ಸ್ ಅನ್ನ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಕಳೀತಾರೆ. ಇದಾದ್ಮೇಲೆ ನೋಡ್ರಿ ಜಾತಿ ಮೀಸಲು ಪ್ರಮಾಣ ಪತ್ರ ಅವುಗಳೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಸಹ ನೀವ್ ಏನಪ್ಪಾ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಸೊ ಅದೇ ತರನಾಗಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ನು 3 ನೋಟಿಫಿಕೇಶನ್ಸ್ ಬಂದಿದೆ. ಆ 3 ನೋಟಿಫಿಕೇಶನ್ಸ್ ನ ನೋಡೋದಾದ್ರೆ ಸೊ ನೋಡ್ರಿ 2ನೇ ನೋಟಿಫಿಕೇಶನ್ಸ್ ಇರೋದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು. ಸೊ ನೋಡ್ರಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವ ಮಿಕ್ಕಿಳದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕಂತ ಹೇಳಿದ್ದಾರೆ. ಏನೇನು ಹುದ್ದೆಗಳಿದೆ ಅಂತ ನೋಡ್ರಿ, ಫಸ್ಟ್ ಕಲ್ಯಾಣ ಅಧಿಕಾರಿ ಗ್ರೂಪ್ ಸಿ, ಇಲ್ಲಿ ಒಟ್ಟು 12 ಹುದ್ದೆಗಳಿವೆ. ನಿಮ್ಗೆ ಸ್ಯಾಲರಿ ಬಂದು ನೋಡ್ರಿ 37,900 ರೂಪಾಯಿಂದ 70,850 ರೂಪಾಯಿ ಇರುತ್ತೆ. ಕ್ಷೇತ್ರ ನಿರೀಕ್ಷಕರು ಗ್ರೂಪ್ ಸಿಯಲ್ಲಿ ನಿಮಗೆ ಒಟ್ಟು 60 ಹುದ್ದೆಗಳಿವೆ. ಸ್ಯಾಲರಿ ಬಂದು 33,450 ರೂಪಾಯಿಂದ 62,600 ರೂಪಾಯಿ ಇರುತ್ತೆ. ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿಯಲ್ಲಿ ನೋಡ್ರಿ 12 ಹುದ್ದೆಗಳಿವೆ. 27,650 ರೂಪಾಯಿಂದ ನಿಮಗೆ 52,650 ರೂಪಾಯಿ ಕೊಡ್ತಾರೆ. ಆಪ್ತ ಸಹಾಯಕರು ಗ್ರೂಪ್ ಸಿಯಲ್ಲಿ ನಿಮಗೆ 2 ಹುದ್ದೆಗಳಿರುತ್ತೆ. 27,650 ರಿಂದ ನಿಮಗೆ 52,650 ಸಂಬಳವನ್ನ ಕೊಡ್ತಾರೆ. ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿಯಲ್ಲಿ ನೋಡ್ರಿ ಒಟ್ಟು 100 ಹುದ್ದೆಗಳಿರುತ್ತೆ. 21,400 ರೂಪಾಯಿಂದ 42,000 ವರೆಗೂ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ ಕಲ್ಯಾಣ ಅಧಿಕಾರಿಗೆ ಏನಪ್ಪಾ ಅಂದ್ರೆ ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಕಲ್ಯಾಣ ಅಧಿಕಾರಿಗೆ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ನೀವು ಜಸ್ಟ್ ಪದವೀಧರ ಆಗಿರ್ಬೇಕು. ಕ್ಷೇತ್ರ ನಿರೀಕ್ಷಕರಲ್ಲೂ ಕೂಡ ನೀವೇನಪ್ಪಾ ಅಂದ್ರೆ ಜಸ್ಟ್ ಪದವೀಧರರಾಗಿರ್ಬೇಕು. ಪ್ರಥಮ ದರ್ಜೆ ಸಹಾಯಕರಲ್ಲೂ ಕೂಡ ನೀವೇನಪ್ಪಾ ಅಂದ್ರೆ ಜಸ್ಟ್ ಪದವೀಧರರಾಗಿರ್ಬೇಕು. ಆಪ್ತ ಸಹಾಯಕರಲ್ಲಿ ನೋಡ್ರಿ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು. ಜೊತೆಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನು ಹೊಂದಿರಬೇಕು. ಜೊತೆಗೆ ಟೈಪಿಂಗ್ ಜ್ಞಾನವನ್ನ ಹೊಂದಿರಬೇಕು. ಅಂದ್ರೆ ಫಸ್ಟ್ ನೀವೇನಪ್ಪ ಅಂದ್ರೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು. ಇದ್ರ ಜೊತೆಗೆ ನೋಡ್ರಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅನ್ನು ಸಹ ಮಾಡಿರ್ಬೇಕು. ಇದ್ರ ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಟೈಪಿಂಗ್ ಜ್ಞಾನ ಕೂಡ ಇರಬೇಕಾಗತ್ತೆ. ದ್ವಿತೀಯ ದರ್ಜೆ ಸಹಾಯಕರಿಗೆ PUC ಅಥವಾ ತತ್ಮಾನ ಪರೀಕ್ಷೆನ ಪಡೆದಿರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವಯೋಮಿತಿ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಸೇಮ್ ಕೊನೆಯ ದಿನಾಂಕದಂದು ನಿಮಗೆ 18 ವರ್ಷಗಳಾಗಿರ್ಬೇಕು.
ಆಮೇಲೆ ಗರಿಷ್ಠ ವಯೋಮಿತಿಯನ್ನ ನೋಡೋದಾದ್ರೆ ನಿಮಗೆ ಸಾಮಾನ್ಯ ವರ್ಗದವರಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು. ಇದಾದ್ಮೇಲೆ ನೋಡ್ರಿ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿದ್ದಾರೆ, ಅದನ್ನ ಸಹ ನೋಡ್ಸಿರಿ. ಅರ್ಜಿಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ಆದಂತೆ http://ka.ka.nic.in ಮೂಲಕನೇ ಸಲ್ಲಿಸಬೇಕು. ಯಾರಾದ್ರೂ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸುವ ಇಚ್ಛೆ ಪಟ್ಟಲೆ ಏನಪ್ಪ ಅಂದ್ರೆ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಬೇಕು, ಜೊತೆಗೆ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನ ನೀವು ಏನ್ ಮಾಡ್ಬೇಕಂದ್ರೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅರ್ಜಿಗಳು 23/6/2023 ಸ್ಟಾರ್ಟ್ ಆಗುತ್ತೆ, ಕೊನೆಯ ದಿನಾಂಕ ಬಂದು 22/7/2023, ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದು 25/7/2023. ಆಮೇಲೆ ನೋಡ್ರಿ ಅರ್ಜಿ ಶುಲ್ಕವನ್ನು ಕೂಡ ಏನಪ್ಪಾ ಅಂದ್ರೆ ಸೇಮ್ ಆಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತೆ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿ ಇರುತ್ತೆ. ಆಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ನೋಡೋದಾದ್ರೆ ಇಲ್ಲಿ ಫಸ್ಟ್ ಪ್ರಥಮ ಮತ್ತು ತೃತೀಯ ದರ್ಜೆ ಸಹಾಯಕರಿಗೆ ಏನಪ್ಪಾ ಅಂದ್ರೆ 2 ಪೇಪರ್ ಇರುತ್ತೆ. 2 ಪೇಪರ್ ಅಲ್ಲಿ ಫಸ್ಟ್ ಪೇಪರ್ ನೋಡ್ರಿ ಸಾಮಾನ್ಯ ಜ್ಞಾನದಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಪೇಪರ್ ಕವರಿಂಗ್ ಜನರಲ್ ನಾಲೆಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ದ ಕರೆಂಟ್ ಅಫೇರ್ಸ್ ಜನರಲ್ ಲೈನ್ಸ್ ಮ್ಯಾಟರ್ಸ್ ಆಫ್ ಎವ್ರಿಬಡಿ ನಾಲೆಜ್ ಸಾರಿ ಮ್ಯಾಟರ್ಸ್ ಆಫ್ ಎವ್ರಿಡೇ ನಾಲೆಜ್ ಅಂಡ್ ಅವೇರ್ನೆಸ್ ಜನರಲ್ ಪ್ರೊಫಿಷಿಯನ್ಸಿ ಅಂಡ್ ನಾಲೆಜ್ ಆಫ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಜಿಯೋಗ್ರಫಿ ಹಿಸ್ಟ್ರಿ ಇನ್ಕ್ಲೂಡಿಂಗ್ ಅನಾಲಿಟಿಕ್ಸ್ ಸ್ಕಿಲ್ಸ್. ಸೊ ನಿಮ್ಮ ಸಾಮಾನ್ಯ ಪತ್ರಿಕೆಯಲ್ಲಿ ಏನಿರುತ್ತಪ್ಪ ಅಂದ್ರೆ ಜನರಲ್ ಪೇಪರ್ ಇರುತ್ತೆ, ಅದರೊಳಗೆ GK ಕ್ವಶನ್ಸ್ ಅನ್ನ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೈನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಜೊತೆಗೆ ನೋಡ್ರಿ ಪ್ರತಿನಿತ್ಯ ನಡೆಯುವಂತ ಘಟನೆಗಳ ಮೇಲೆನು ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದರ ಜೊತೆಗೆ ಏನಪ್ಪ ಅಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆನು ಕ್ವಶನ್ಸ್ ಕೇಳ್ತಾರೆ, ಸೈನ್ಸ್ ವಿಜ್ಞಾನ ಮತ್ತೆ ನೋಡ್ರಿ ಸಮಾಜ ವಿಜ್ಞಾನ ಭೌಗೋಳಿಕ ಇತಿಹಾಸ ಮತ್ತೆ ಏನಪ್ಪ ಅಂದ್ರೆ ಅನಾಲಿಟಿಕ್ ಸ್ಕಿಲ್ಸ್ ಮೇಲೂ ಕೂಡ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು 100 ಅಂಕಗಳಿರುತ್ತೆ, 2 ಗಂಟೆ ನಿಮ್ಗೆ ಏನಪ್ಪ ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಎರಡನೇ ಪೇಪರ್ ಬಂದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪೇಪರ್ ಇರುತ್ತೆ, ಇಲ್ಲೂ ಕೂಡ ನಿಮ್ಗೆ 100 ಅಂಕಗಳು 2 ಗಂಟೆ ಸಮಯಾವಕಾಶ ಇರುತ್ತೆ. ಆಪ್ತ ಸಹಾಯಕರ ಹುದ್ದೆಗೆ ನೋಡ್ರಿ ಸಾಮಾನ್ಯ ಪತ್ರಿಕೆ ಬಂದು 100 ಅಂಕಗಳಿಗಿರುತ್ತೆ, 2 ಗಂಟೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೋಡೋದಾದ್ರೆ ಜನರಲ್ ಪೇಪರ್ ಕವರಿಂಗ್ ಜನರಲ್ ನಾಲೆಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ದ ಕರೆಂಟ್ ಅಫೇರ್ ಜನರಲ್ ಸೈನ್ಸ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ನಾಲೆಜ್ ಅಂಡ್ ಅವೇರ್ನೆಸ್ ಜನರಲ್ ಪ್ರೊಫಿಷಿಯನ್ಸಿ ಅಂಡ್ ನಾಲೆಜ್ ಆಫ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಜಿಯೋಗ್ರಫಿ ಹಿಸ್ಟ್ರಿ ಇನ್ಕ್ಲೂಡಿಂಗ್ ಅನಾಲಿಟಿಕಲ್ ಸ್ಕಿಲ್ಸ್. ನೋಡ್ರಿ ಇಲ್ಲಿ ನಿಮ್ಗೆ ಏನ್ ಸಿಲಾಬಸ್ ಇದೆಯಲ್ಲ ಇದು ಸೇಮ್ FDFD ಒಳಗೆ ಏನ್ ಕೇಳ್ತಾರಲ್ಲ ಅಂದ್ರೆ ಮೇಲೆ ನಾನು ಹೇಳಿದ್ನಲ್ಲ ಅದೇ ತರನಾದಂತ ಸಿಲಾಬಸ್ ಅನ್ನು ಕೂಡ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಕೇಳ್ತಾರೆ. ಆಮೇಲೆ ನೋಡ್ರಿ ಪತ್ರಿಕೆ 2 ಅಲ್ಲಿ ನಿಮ್ಗೆ ಇಲ್ಲಿ ಚೇಂಜ್ ಆಗುತ್ತೆ. ಪತ್ರಿಕೆ 2 ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನ 4 ವಿಷಯಗಳಿರುತ್ತೆ, ಅದರಲ್ಲಿ ಕೇವಲ 3 ವಿಷಯಗಳಿರುತ್ತೆ. ನೋಡ್ರಿ ಪತ್ರಿಕೆ 2 ಅಲ್ಲಿ ನಿಮ್ಗೆ 4 ವಿಷಯಗಳಿರುತ್ತೆ, ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನ. ಈ 4 ವಿಷಯಗಳು ಸೇರಿ 100 ಕ್ವಶನ್ಸ್ ಅನ್ನ ಕೇಳ್ತಾರೆ, 2 ಗಂಟೆ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಕಲ್ಯಾಣ ಅಧಿಕಾರಿಗಳು ಅಥವಾ ವೆಲ್ಫೇರ್ ಆಫೀಸರ್ಸ್ ಅಂತ ಏನ್ ಕರಿತೀವಲ್ಲ ಅವರಿಗೆ ಸಬ್ಜೆಕ್ಟ್ ಏನಿರುತ್ತೆ ಅಂದ್ರೆ ನೋಡ್ರಿ ಜನರಲ್ ಪೇಪರ್ 1 ಇರುತ್ತೆ, ಅಂದ್ರೆ ಸಾಮಾನ್ಯ ಪತ್ರಿಕೆ 1 ಇರುತ್ತೆ, ಸಂಬಂಧಿತ ಪರೀಕ್ಷೆ 1 ಇರುತ್ತೆ. ಸಾಮಾನ್ಯ ಪತ್ರಿಕೆಗೆ ನೋಡ್ರಿ 100 ಅಂಕಗಳು, 2 ಗಂಟೆ ಕಾಲಾವಕಾಶ. ಸಾಮಾನ್ಯ ಪತ್ರಿಕೆಯಲ್ಲಿ ಸೇಮ್ ಇರುತ್ತೆ. ಸೊ ನೋಡ್ರಿ ಜನರಲ್ ಪೇಪರ್ ಕವರಿಂಗ್ ಜನರಲ್ ನಾಲೆಜ್ ಆಫ್ ಕರೆಂಟ್ ಅಫೇರ್ಸ್ ಜನರಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಲಾಜಿಕಲ್ ಅನಾಲಿಟಿಕಲ್ ಸ್ಕಿಲ್ಸ್ ರೀಸನಿಂಗ್ ಹಿಸ್ಟ್ರಿ ಜಿಯೋಗ್ರಫಿ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ಸ್. ಅಂದ್ರೆ ನೋಡ್ರಿ ನಿಮ್ಗೆ GS ಪೇಪರ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ GK ಮೇಲೆ ಕ್ವಶನ್ಸ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೈನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಮ್ಯಾಥಮೆಟಿಕ್ಸ್ ಮತ್ತೆ ಲಾಜಿಕಲ್ ಅನಾಲಿಟಿಕಲ್ ಸ್ಕಿಲ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ರೀಸನಿಂಗ್ ಇತಿಹಾಸ ಭೌಗೋಳಿಕ ಮತ್ತೆ ಏನಪ್ಪ ಅಂದ್ರೆ ಎವ್ರಿ ಡೇ ಪ್ರತಿನಿತ್ಯ ನೀವೇನ್ ನೋಡ್ತಿರಲ್ಲ ಅಬ್ಸರ್ವೇಷನ್ ಮೇಲೆ ಕೂಡ ಏನಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸಂಬಂಧಿತ ಪರೀಕ್ಷೆ ನೋಡ್ರಿ ಡೊಮೈನ್ ಪೇಪರ್ ಇರುತ್ತೆ, ಅದು 100 ಅಂಕಗಳಿಗಿರುತ್ತೆ, 2 ಗಂಟೆ ಸಮಯಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಕ್ಷೇತ್ರ ನಿರೀಕ್ಷಕರಲ್ಲೂ ಕೂಡ ಏನಪ್ಪ ಅಂದ್ರೆ ಸಾಮಾನ್ಯ ಪತ್ರಿಕೆ ಈ ಒಂದು ಯಾವ್ದಪ್ಪ ಅಂದ್ರೆ ಕಲ್ಯಾಣ ಅಧಿಕಾರಿ ಪರೀಕ್ಷೆಗೆ ಏನಿರುತ್ತಲ್ಲ ಅದೇ ತರನಾಗಿರುತ್ತೆ. ಇಲ್ಲಿ ಕೂಡ ಟಾಪಿಕ್ ಸೇಮ್ ಇದೆ, 100 ಅಂಕಗಳನ್ನ ನಿಮಗೆ ಕೊಡ್ತಾರೆ, 2 ಗಂಟೆ ಕಾಲಾವಕಾಶ ಇರುತ್ತೆ. ಸಂಬಂಧಿತ ಪರೀಕ್ಷೆಯಲ್ಲಿ ನೋಡ್ರಿ ಡೊಮೈನ್ ಪೇಪರ್ ಇರುತ್ತೆ, 100 ಅಂಕಗಳಿರುತ್ತೆ, 2 ಗಂಟೆ ಕಾಲಾವಕಾಶವನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನಪ್ಪ ಅಂದ್ರೆ ಆಫ್ಲೈನ್ OMR ಮಾದರಿ ಮೂಲಕ ನಡೆಸಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದ್ರೆ ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬಿಜಾಪುರ, ಶಿವಮೊಗ್ಗ ಮತ್ತೆ ತುಮಕೂರು ಕೇಂದ್ರಗಳಲ್ಲಿ ಏನಪ್ಪ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸ್ತಾರೆ. ಜೊತೆಗೆ ನೋಡ್ರಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪ ಅಂದ್ರೆ 1/4 ಏನ್ ಮಾರ್ಕ್ಸ್ ಇರುತ್ತಲ್ಲ ಅದನ್ನ ಕಡಿತಾ ಹೋಗ್ತಾರೆ. ಅಂದ್ರೆ ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅದ್ರ 1/4 ಏನಪ್ಪ ಅಂದ್ರೆ ಅಂಕಗಳನ್ನ ಕಡಿತಾ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಜಾತಿ ಮತ್ತೆ ಮೀಸಲು ಪ್ರಮಾಣ ಪತ್ರಗಳಿವೆ, ಅವನು ಸಹ ಒಂದ್ಸರಿ ನೋಡ್ಕೊರಿ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ
ಮೈಸೂರ್ ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ MSIL ಅಂತ ಏನ್ ಕರಿತೀವಲ್ಲ ಅಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ನೋಡ್ರಿ ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ಸೇಲ್ಸ್, ಒಟ್ಟು 14 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಸಹಾಯಕ ವ್ಯವಸ್ಥಾಪಕರು ಎಲ್ಲರಿಗೂ ಕೂಡ ನೋಡ್ರಿ ಸ್ಯಾಲರಿ 44,200 ರೂಪಾಯಿಂದ 80,100 ರೂಪಾಯಿ ಇರುತ್ತೆ. ಅದಾದ್ಮೇಲೆ ಸಹಾಯಕ ವ್ಯವಸ್ಥಾಪಕರು ಅಕೌಂಟ್ಸ್ ಅಲ್ಲಿ 4 ಹುದ್ದೆಗಳಿವೆ. ಸಹಾಯಕ ವ್ಯವಸ್ಥಾಪಕರು ಪರ್ಸನಲ್ ಅಲ್ಲಿ 1 ಹುದ್ದೆ ಇದೆ. ಸಹಾಯಕ ವ್ಯವಸ್ಥಾಪಕರು ಫಾರ್ಮ್ ಅಲ್ಲಿ 1 ಹುದ್ದೆ ಇದೆ. ಸಹಾಯಕರ ವ್ಯವಸ್ಥಾಪಕರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ 1 ಹುದ್ದೆ ಇದೆ. ಸಹಾಯಕ ವ್ಯವಸ್ಥಾಪಕರು ಇಡಿಪಿ ಅಲ್ಲಿ 2 ಹುದ್ದೆಗಳಿವೆ. ಸೇಲ್ಸ್ ಮೇಲ್ವಿಚಾರಕರಲ್ಲಿ 19 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 35,150 ರೂಪಾಯಿಂದ 64,250 ರೂಪಾಯಿ ಕೊಡ್ತಾರೆ. ಸೇಲ್ಸ್ ಇಂಜಿನಿಯರ್ಗೂ ಕೂಡ ಸೇಮ್ ಸ್ಯಾಲರಿ ಇರುತ್ತೆ. ಮೆಕ್ಯಾನಿಕಲ್ ಅಲ್ಲಿ 1 ಹುದ್ದೆ ಇದೆ. ಮರಾಠ ಪ್ರತಿನಿಧಿಗೆ ನೋಡ್ರಿ 28,950 ರೂಪಾಯಿಂದ 55,350 ರೂಪಾಯಿ ಏನಪ್ಪಾ ಅಂದ್ರೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಒಟ್ಟು 6 ಹುದ್ದೆಗಳಿವೆ. ಸೇಲ್ಸ್ ಇಂಜಿನಿಯರ್ ಸಿವಿಲ್ಸ್ ಅಲ್ಲಿ ನಿಮಗೆ 1 ಹುದ್ದೆ ಇದೆ. ಸೇಲ್ಸ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಎನ್ಸಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ನೋಡ್ರಿ 1 ಹುದ್ದೆ ಇದೆ. ಇವ್ರಿಗೆಲ್ಲ ಸಹ ಏನಪ್ಪಾ ಅಂದ್ರೆ ಸೇಲ್ಸ್ ಇಂಜಿನಿಯರ್ಗೆ ಪ್ರತಿ ತಿಂಗಳು 35,150 ರೂಪಾಯಿಂದ 64,250 ರೂಪಾಯಿ ಕೊಡ್ತಾರೆ. ಲೆಕ್ಕ ಗುಮಾಸ್ತಕರಲ್ಲಿ ನೋಡ್ರಿ ಒಟ್ಟು 6 ಹುದ್ದೆಗಳಿವೆ. ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 25,200 ರೂಪಾಯಿಂದ 50,150 ರೂಪಾಯಿ ಕೊಡ್ತಾರೆ. ಗುಮಾತ್ಸಕರಲ್ಲಿ ನಿಮಗೆ ಗುಮಾತ್ಸರಲ್ಲಿ ನೋಡ್ರಿ ಒಟ್ಟು 14 ಹುದ್ದೆಗಳಿವೆ. ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 21,900 ರೂಪಾಯಿಂದ 43,100 ರೂಪಾಯಿ ಕೊಡ್ತಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ನೋಡ್ರಿ MBA ಇಕ್ವಲೆಂಟ್ ಪೋಸ್ಟ್ ಗ್ರಾಜುಯೇಟ್ ಆರ್ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಸೇಲ್ಸ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಫ್ ಕನ್ಸ್ಯೂಮರ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ಸ್ ಇನ್ ಅ ರೆಪ್ಯೂಟೆಡ್ ಆರ್ಗನೈಸೇಷನ್. ಅಂದ್ರೆ ನೀವು ಒಂದು MBA ಮಾಡಿರ್ಬೇಕು ಅಥವಾ ಅದರ ತತ್ಸಮಾನ್ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಅಥವಾ ಡಿಪ್ಲೊಮಾನ ಮಾಡಿರ್ಬೇಕು ಯಾವ್ದ್ರೊಳಗೆ ಅಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಳಗೆ. ಜೊತೆಗೆ 2 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕಾಗುತ್ತೆ. ಯಾವ್ದ್ರೊಳಗೆ ಅಂದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಫ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮತ್ತೆ ಎಕ್ಸ್ಪೋರ್ಟ್ ರಿಲೇಟೆಡ್, ಅಥವಾ ಡಿಗ್ರಿ ವಿತ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಸೇಲ್ಸ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ಸ್ ಇನ್ ಸೂಪರ್ವೈಸರಿ ಕೆಪಾಸಿಟಿ ಇನ್ ರೆಪ್ಯೂಟೆಡ್ ಆರ್ಗನೈಸೇಷನ್ಸ್. ಇದಿಲ್ಲ ಅಂದ್ರೆ ನೋಡ್ರಿ ನೀವು ಪದವಿ ಮಾಡಿದ್ರು ಸಹ ನಿಮ್ಗೆ ಏನಪ್ಪಾ ಅಂದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವ್ದ್ರೊಳಗೆ ಅಂದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ಸ್ ಇನ್ ಸೂಪರ್ವೈಸರ್ ಕೆಪಾಸಿಟಿ ಒಳಗೆ ನೀವು ರೆಪ್ಯೂಟೆಡ್ ಆರ್ಗನೈಸೇಷನ್ ಅಲ್ಲಿ ಕೆಲಸವನ್ನ ಮಾಡಿರ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಕೌಂಟ್ಸ್. ಇಲ್ಲಿ CA ICWA MBA ಫೈನಾನ್ಸ್ ಅನ್ನ ಮಾಡಿರ್ಬೇಕು. ಅದು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂದ ಮಾಡಿರ್ಬೇಕು. ನೋಡ್ರಿ ಅಲ್ಲಿ ಕ್ಲಿಯರ್ ಆಗಿ ಹೇಳಿದರೆ IIM ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂದ ನೀವೇನಪ್ಪಾ ಅಂದ್ರೆ CA ICMA ICWA ಮತ್ತೆ MBA ನ ಮಾಡಿರ್ಬೇಕು. ಅದೇ ತರ ನೋಡ್ರಿ ಅದಿಲ್ಲ ಅಂದ್ರೆ ನೀವು CA ICWA MCOM ಇಂಟರ್ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನಿಮಗೆ ಅಕೌಂಟ್ಸ್ ಅಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಅಸಿಸ್ಟೆಂಟ್ ಮ್ಯಾನೇಜರ್ ಪರ್ಸನಲ್ ಒಳಗೆ ನಿಮಗೆ MSW ಅಥವಾ MBA ಅಥವಾ ತತ್ಸಮಾನ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಮಾಡಿರ್ಬೇಕು. ಜೊತೆಗೆ 2 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಸೂಪರ್ವೈಸರ್ ಕೆಪಾಸಿಟಿ ಒಳಗಡೆ ನೀವು ಏನ್ ಮಾಡಿರ್ಬೇಕಂದ್ರೆ ಕೆಲಸವನ್ನ ಮಾಡಿರ್ಬೇಕು. ಜೊತೆಗೆ ನೋಡ್ರಿ ಇಲ್ಲಿ ಲಾ ಅನ್ನ ನೀವು ಕಂಪಲ್ಸರಿ ಆಗಿ ಓದಿರ್ಬೇಕು. ಅಂದ್ರೆ ಒಂದು MSW ಅಥವಾ MBA ನ ಓದಿರ್ಬೇಕು, ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾನ ನೀವೇನಪ್ಪಾ ಅಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಡಿರ್ಬೇಕು. 2 ವರ್ಷ ಕೆಲಸದ ಅನುಭವ ಇರಬೇಕು. ಇದ್ರ ಜೊತೆಗೆ ನೋಡ್ರಿ ಲಾ ಅನ್ನು ಕೂಡ ನೀವು ಓದಿರ್ಬೇಕಾಗತ್ತೆ. ಅಂದ್ರೆ ಕಾನೂನಿನ ಪದವಿಯನ್ನು ಕೂಡ ನೀವು ಪಡೆದಿರಬೇಕಾಗತ್ತೆ. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಫಾರ್ಮ್ ಒಳಗೆ ನೋಡ್ರಿ ನೀವು ಕೆಮಿಸ್ಟ್ರಿ MSc ಇನ್ ಕೆಮಿಸ್ಟ್ರಿ ಅನ್ನ ಮಾಡಿರ್ಬೇಕು, ಅಥವಾ MPharm ಅಥವಾ ಡಾಕ್ಟರ್ ಮಾಡಿರ್ಬೇಕು, ಡಾಕ್ಟರ್ ಅನ್ನ ಓದಿರ್ಬೇಕು. ಜೊತೆಗೆ 5 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕಾಗತ್ತೆ. ಅದು ಕೂಡ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಅಲ್ಲಿ. ಅಸಿಸ್ಟೆಂಟ್ ಮ್ಯಾನೇಜರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಳಗೆ ನೋಡ್ರಿ ಸ್ನಾತಕೋತ್ತರ ಪದವಿ ಅಥವಾ IIT ಇನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಳಗೆ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ರೆಪ್ಯೂಟೆಡ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ ಇಡಿಪಿ. ಸೊ ನೋಡ್ರಿ ಇಲ್ಲಿ ಇವ್ರಿಗೆ ಏನಿದೆ ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿರ್ಬೇಕು, ಅಥವಾ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ಜೊತೆಗೆ 2 ವರ್ಷ ಕೆಲಸದ ಅನುಭವ ಇರಬೇಕು, ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 5 ವರ್ಷ ನೋಡ್ರಿ ನೀವೇನಪ್ಪಾ ಅಂದ್ರೆ ಸಾಫ್ಟ್ವೇರ್ ಡೆವಲಪಿಂಗ್ ಅಥವಾ ರಿಲೇಟೆಡ್ ಕೆಲಸದೊಳಗೆ ಏನಪ್ಪಾ ಅಂದ್ರೆ ಅನುಭವವನ್ನ ಪಡೆದಿರಬೇಕು. ಸೇಲ್ಸ್ ಸೂಪರ್ವೈಸರ್ ನೋಡ್ರಿ ನೀವು ಪದವೀಧರರಾಗಿರ್ಬೇಕು. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಸೇಲ್ಸ್ ಫೀಲ್ಡ್ ಅಲ್ಲಿ ಕೆಲಸವನ್ನ ಮಾಡಿರ್ಬೇಕು. ಸೇಲ್ಸ್ ಇಂಜಿನಿಯರ್ ಮೆಕ್ಯಾನಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಶುಡ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್. ಅಂದ್ರೆ ಒಂದು ನೀವೇನಪ್ಪಾ ಅಂದ್ರೆ ಡಿಪ್ಲೊಮಾ ಮಾಡಿರ್ಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಕ್ಯಾಟಗರಿ ಒಳಗೆ ಕೆಲಸ ಮಾಡಿರ್ಬೇಕು, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರ್ಬೇಕು.
ಅದೇ ಎಲೆಕ್ಟ್ರಿಕಲ್ ಅಲ್ಲಿ ನೋಡೋದಾದ್ರೆ ನೋಡ್ರಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗೆ ಡಿಪ್ಲೊಮಾ ಮಾಡಿರ್ಬೇಕು, 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಒಳಗೆ ಕೆಲಸ ಮಾಡಿರ್ಬೇಕು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿರ್ಬೇಕು. ಜೊತೆಗೆ ನೋಡ್ರಿ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ನೋಡ್ರಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಜೊತೆಗೆ 5 ವರ್ಷ ಕೆಲಸದ ಎಕ್ಸ್ಪೀರಿಯನ್ಸ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಒಳಗೆ ಹೊಂದಿರಬೇಕು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿರ್ಬೇಕು. ಆಮೇಲೆ ನೋಡ್ರಿ ಸೇಲ್ಸ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಳಗೆ ಏನಪ್ಪಾ ಅಂದ್ರೆ ನೀವು ಡಿಪ್ಲೊಮಾನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಳಗೆ ಮಾಡಿರ್ಬೇಕು, 5 ವರ್ಷದ ಏನಪ್ಪಾ ಅಂದ್ರೆ ಕೆಲಸದ ಅನುಭವ ಇರಬೇಕು ಮಾರ್ಕೆಟಿಂಗ್ಸ್ ಮತ್ತೆ ಸೇಲ್ಸ್ ಒಳಗೆ, ಅಥವಾ ನೀವೇನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಒಳಗೆ ಪದವಿಯನ್ನ ಪಡೆದಿರಬೇಕು. ಅಕೌಂಟ್ಸ್ ಕ್ಲರ್ಕಿಂಗ್ ನೋಡ್ರಿ ಬಿಕಾಮ್ ಬಿಬಿಎ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಮ್ಯಾಥಮೆಟಿಕ್ಸ್ ಒಳಗೆ ನೀವೇನಪ್ಪಾ ಅಂದ್ರೆ ಪದವಿಯನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ಅನುಭವ ಇರಬೇಕು. ಕ್ಲರ್ಕಿಗೆ ಜಸ್ಟ್ ನೀವು ಯಾವ್ದಾದ್ರು ಪದವಿಯಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಡಿಸಿಪ್ಲಿನ್ ಅಲ್ಲಿ ಪದವೀಧರಾಗಿರ್ಬೇಕು. ಸೇಲ್ಸ್ ರೆಪ್ರೆಸೆಂಟೇಟಿವ್ ನೋಡ್ರಿ ಪದವೀಧರಾಗಿರ್ಬೇಕು, ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ವಿಭಾಗದಲ್ಲಿ ಕೆಲಸದ ಅನುಭವ ಇರಬೇಕಾಗತ್ತೆ. ವಯೋಮಿತಿ ನೋಡೋದಾದ್ರೆ ನೋಡ್ರಿ ಅಪ್ಲಿಕೇಶನ್ ಕೊನೆಯ ದಿನಾಂಕಕ್ಕೆ ಕನಿಷ್ಠ ನಿಮಗೆ 18 ವರ್ಷ ಆಗಿರ್ಬೇಕು, ಗರಿಷ್ಠ ನೋಡ್ರಿ ಸಾಮಾನ್ಯ ವರ್ಗದವರಿಗೆ 35, 2A 2B 3A 3B ಅಭ್ಯರ್ಥಿಗಳಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ನೋಡ್ರಿ 40 ವರ್ಷಗಳ ವಯೋಮಿತಿ ಸಡಲಿಕೆಯನ್ನ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಅರ್ಜಿಗಳನ್ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಸಲ್ಲಿಸಬೇಕು, ಅದು ಕೂಡ ಪ್ರಾಧಿಕಾರದ ವೆಬ್ಸೈಟ್ ಆದಂತೆ http://ka.ka.nic.in ನಲ್ಲಿ ಸಲ್ಲಿಸಬೇಕು. ಸೊ ನೋಡ್ರಿ ಯಾರು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಸಲ್ಲಿಸಲು ಇಚ್ಛೆ ಪಡ್ತಿರಲ್ಲ ಅವರು ಪ್ರತ್ಯೇಕವಾಗಿ ನೀವೇನಪ್ಪ ಅಂದ್ರೆ ಪ್ರತಿ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಹೋಗಬೇಕು, ಜೊತೆಗೆ ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕವನ್ನು ಕೂಡ ನೀವು ಪಾವತಿ ಮಾಡಬೇಕಾಗತ್ತೆ. ಸೊ ನೋಡ್ರಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವ್ದಪ್ಪ ಅಂದ್ರೆ 23/6/2023 ಇಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 22/7/2023 ಎಂಡ್ ಆಗುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 25/7/2023. ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಮತ್ತೆ 2A 2B 3A 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 750 ರೂಪಾಯಿ, ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿ. ಆಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನಗಳನ್ನ ನೋಡೋದಾದ್ರೆ ಫಸ್ಟ್ ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಸೇಲ್ಸ್, ಸಹಾಯಕ ವ್ಯವಸ್ಥಾಪಕರು ಅಕೌಂಟ್ಸ್, ಸಹಾಯಕ ವ್ಯವಸ್ಥಾಪಕರು ಪರ್ಸನಲ್, ಸಹಾಯಕ ವ್ಯವಸ್ಥಾಪಕರು ಫಾರ್ಮ್, ಸಹಾಯಕ ವ್ಯವಸ್ಥಾಪಕರು ಟೂರ್ಸ್ ಅಂಡ್ ಟ್ರಾವೆಲ್, ಸಹಾಯಕ ವ್ಯವಸ್ಥಾಪಕರು ಇಡಿಪಿ. ಈ ಪ್ರತಿ ಹುದ್ದೆಗೂ ಪ್ರತ್ಯೇಕ ಪರೀಕ್ಷೆಗಳಿರುತ್ತೆ. ಪ್ರತಿ ಹುದ್ದೆಗೆ ನೋಡ್ರಿ ಒಂದು ಸಾಮಾನ್ಯ ಪತ್ರಿಕೆಗಳಿರುತ್ತೆ, 2 ಗಂಟೆ ಕಾಲಾವಕಾಶ, 200 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇನ್ನೊಂದು ನಿರ್ದಿಷ್ಟ ಪರೀಕ್ಷೆ ಇರುತ್ತೆ, 2 ಗಂಟೆ ಸಮಯಾವಕಾಶ, 200 ಅಂಕಗಳನ್ನ ಇಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಸೇಲ್ಸ್ ಮೇಲ್ವಿಚಾರಕರು, ಮಾರಾಟ ಪ್ರತಿನಿಧಿ, ಸೇಲ್ಸ್ ಇಂಜಿನಿಯರ್ ಮೆಕ್ಯಾನಿಕಲ್, ಸೇಲ್ಸ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಸೇಲ್ಸ್ ಇಂಜಿನಿಯರ್ ಸಿವಿಲ್, ಸೇಲ್ಸ್ ಇಂಜಿನಿಯರ್ ಇಎನ್ಸಿ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್, ಲೆಕ್ಕ ಗುಮಾಸ್ತರು, ಗುಮಾಸ್ತರು. ಪ್ರತಿ ಹುದ್ದೆಗೂ ಪ್ರತ್ಯೇಕ ಪರೀಕ್ಷೆಗಳಿರುತ್ತೆ. ಪ್ರತ್ಯೇಕ ಪರೀಕ್ಷೆಗಳಲ್ಲಿ ನೋಡ್ರಿ ಸಾಮಾನ್ಯ ಜ್ಞಾನದಿಂದ 100 ಅಂಕಗಳನ್ನು ಕೇಳ್ತಾರೆ, 2 ಗಂಟೆ ಕಾಲಾವಕಾಶ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನದಿಂದ 100 ಕ್ವಶನ್ಸ್ ಕೇಳ್ತಾರೆ, 2 ಗಂಟೆ ಕಾಲಾವಕಾಶ ಇರುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಗೊಂಡ 2 ವರ್ಷಗಳ ಒಳಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಷರತ್ತಿಗೆ ಒಳಪಟ್ಟಿರ್ತಾರೆ. ಅಂದ್ರೆ ನೋಡ್ರಿ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಥವಾ ಕಂಪ್ಯೂಟರ್ ಸಾಮಾನ್ಯ ಸಾಕ್ಷರತಾ ಪರೀಕ್ಷೆ ಏನಿರುತ್ತಲ್ಲ ಆ ಸಾಕ್ಷರತಾ ಪರೀಕ್ಷೆ ನೀವು 2 ವರ್ಷದಲ್ಲಿ ಪಾಸ್ ಮಾಡಬೇಕಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬಿಜಾಪುರ, ಶಿವಮೊಗ್ಗ ಮತ್ತೆ ತುಮಕೂರು ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ಸೊ ನೋಡ್ರಿ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಕೂಡ ಇರುತ್ತೆ, ಅಂದ್ರೆ ತಪ್ಪು ಉತ್ತರ ಕೊಟ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ನೋಡ್ರಿ ಆ ಪ್ರಶ್ನೆಯ ಸರಿ ಉತ್ತರದ 1/4 ಏನಪ್ಪಾ ಅಂದ್ರೆ ಅಂಕಗಳನ್ನ ಕಡಿತಾ ಹೋಗ್ತಾರೆ. ಸೊ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇದ್ರೆ 1/4 ಭಾಗಗಳಂದ್ರೆ 0.25 ಮಾರ್ಕ್ಸ್ ಗಳನ್ನ ಕಡಿತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಜಾಸ್ತಿ ಮತ್ತೆ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ, ಅದು ಸಹ ನೀವು ಒಂದ್ಸರಿ ನೋಡ್ಕೋರಿ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರಲ್ಲಿ. ಸೊ ನೋಡ್ರಿ ಇಲ್ಲಿ ಏನೇನು ಹುದ್ದೆಗಳಿವೆ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ 2 ಹುದ್ದೆಗಳಿವೆ. ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಗ್ರೂಪ್ ಬಿ 1 ಹುದ್ದೆ ಇದೆ. ಇವರಿಗೆ ಪ್ರತಿ ತಿಂಗಳ ಏನ್ ಮಾಡ್ತಾರಪ್ಪ ಅಂದ್ರೆ 52,650 ರೂಪಾಯಿಂದ 97,100 ರೂಪಾಯಿ ಕೊಡ್ತಾರೆ. ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ ಅಲ್ಲಿ ನೋಡ್ರಿ 1 ಹುದ್ದೆ ಇದೆ. ಇವರಿಗೆ ಪ್ರತಿ ತಿಂಗಳ ಏನಪ್ಪಾ ಅಂದ್ರೆ 27,650 ರೂಪಾಯಿಂದ 52,650 ರೂಪಾಯಿನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ. ಆಮೇಲೆ ಇವರಿಗೆ ಎಷ್ಟು ಹುದ್ದೆಗಳಿವೆ ಅಂದ್ರೆ 2 ಹುದ್ದೆಗಳಿವೆ. ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಇಲ್ಲಿ 2 ಹುದ್ದೆಗಳಿವೆ. ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಸಾರಿ ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ 2 ಹುದ್ದೆಗಳಿಗೂ ನೋಡ್ರಿ ಪ್ರತಿ ತಿಂಗಳ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿನ ಕೊಡ್ತಾರೆ.
ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಇಲ್ಲಿ ಒಂದು ಹುದ್ದೆ ಇದೆ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಇಲ್ಲಿ ಒಂದು ಹುದ್ದೆ ಇದೆ ಸೊ ನೋಡಿ ಇಬ್ರಿಗೂ ಕೂಡ ಪ್ರತಿ ತಿಂಗಳು 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಏನಪ್ಪ ಅಂದ್ರೆ ಆನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ವಿತ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆರ್ ಎನಿ ಅದರ್ ಐಟಿ ರಿಲೇಟೆಡ್ ಇಂಜಿನಿಯರಿಂಗ್ ಕೋರ್ಸ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ನೀವು ಇಂಜಿನಿಯರಿಂಗ್ ಪದವೀಧರ ಆಗಿರಬೇಕು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಗ್ರಾಜುಯೇಟ್ ಆಗಿರಬೇಕು ಅಥವಾ ಐಟಿ ರಿಲೇಟೆಡ್ ಯಾವ್ದಾದ್ರು ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಆಗಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ 5 ವರ್ಷ ನಿಮಗೆ ಏನಪ್ಪ ಅಂದ್ರೆ ರೆಸ್ಪೆಕ್ಟಿವ್ ಫೀಲ್ಡ್ ಅಲ್ಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲಿ ಮಾಡಿದಂತ ಕೆಲಸದ ಅನುಭವ ಇರಬೇಕಾಗುತ್ತೆ ಪಿಎಸ್ ಇಲ್ಲಿ ಪ್ರಿಫರಬಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಲ್ಲಿ ಮಾಡಿದ್ರೆ ಪ್ರಿಫರೆನ್ಸ್ ಅನ್ನ ಜಾಸ್ತಿ ಕೊಡ್ತಾರೆ ಒಟ್ಟು 5 ವರ್ಷ ನೀವು ಕೆಲಸವನ್ನ ಮಾಡಿರಬೇಕು ಸಹಾಯಕ ವ್ಯವಸ್ಥಾಪಕರು ನೋಡ್ರಿ ತಾಂತ್ರಿಕೇತರ ಇಲ್ಲೇನಿದೆ ಅಂದ್ರೆ ಯಾವ್ದಾದ್ರು ಪದವೀಧರ ಆಗಿರಬೇಕು ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಬಹಳ ಅವಶ್ಯಕತೆ ಆಗಿರುತ್ತೆ ಇದರ ಜೊತೆಗೆ ನೋಡ್ರಿ 5 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವ್ದ್ರೊಳಗ ಅಂದ್ರೆ ಈಗ ನಿಮಗೆ ರೆಸ್ಪೆಕ್ಟಿವ್ ಫೀಲ್ಡ್ ಇರುತ್ತಲ್ಲ ಆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಯಾರೆಲ್ಲ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಲ್ಲಿ ಕೆಲಸ ಮಾಡಿದ್ರಲ್ಲ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಆಪ್ತ ಕಾರ್ಯದರ್ಶಿಗೆ ನೋಡ್ರಿ ಎನಿ ಡಿಗ್ರಿ ವಿತ್ ಪಾಸ್ ಇನ್ ಸೀನಿಯರ್ ಟೈಪಿಂಗ್ ಸೀನಿಯರ್ ಶಾರ್ಟ್ ಹ್ಯಾಂಡ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ವರ್ಷನ್ ಫ್ರಾಮ್ ಕರ್ನಾಟಕ ಸೆಕೆಂಡರಿ ಸ್ಕೂಲ್ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಯಾವ್ದಾದ್ರು ಪದವಿಯನ್ನ ಪಡೆದಿರಬೇಕು ಜೊತೆಗೆ ನೋಡ್ರಿ ಸೀನಿಯರ್ ಟೈಪಿಂಗ್ ಸೀನಿಯರ್ ಶಾರ್ಟ್ ಹ್ಯಾಂಡ್ ಕನ್ನಡ ಮತ್ತೆ ಇಂಗ್ಲಿಷ್ ವರ್ಷನ್ ಅಲ್ಲಿ ನೀವೇನಪ್ಪ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ನೀವು ಪಾಸ್ ಅನ್ನ ಆಗಿರಬೇಕು ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಗುಡ್ ರೈಟಿಂಗ್ ಡ್ರಾಫ್ಟಿಂಗ್ ಸ್ಕಿಲ್ಸ್ ಕೂಡ ಇರಬೇಕಾಗುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಆಗ್ತಿರಲ್ಲ ನಿಮಗೆ ಒಳ್ಳೆ ಬರವಣಿಗೆ ಇರಬೇಕು ಮತ್ತೆ ಡ್ರಾಫ್ಟಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನನು ಕೂಡ ಬಹಳ ಅವಶ್ಯಕತೆ ಆಗಿರುತ್ತೆ ಹಿರಿಯ ಸಹಾಯಕರು ತಾಂತ್ರಿಕ ನೋಡ್ರಿ ಇಲ್ಲಿ ಕೂಡ ನೀವು ಇಂಜಿನಿಯರಿಂಗ್ ಪದವೀಧರ ಆಗಿರಬೇಕು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಥವಾ ಯಾವ್ದಾದ್ರು ಐಟಿ ರಿಲೇಟೆಡ್ ಫೀಲ್ಡ್ ಒಳಗೆ ನೀವೇನಪ್ಪ ಅಂದ್ರೆ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು ಹಿರಿಯ ಸಹಾಯಕರು ತಾಂತ್ರಿಕೇತರ ಒಳಗೆ ನೋಡ್ರಿ ಯಾವ್ದಾದ್ರು ಪದವೀಧರ ಆಗಿರಬಹುದು ಜೊತೆಗೆ ಕಂಪ್ಯೂಟರ್ ಜ್ಞಾನ ಬಹಳ ಅವಶ್ಯಕತೆ ಆಗಿರುತ್ತೆ ಸಹಾಯಕರು ತಾಂತ್ರಿಕ ಒಳಗಡೆ ಏನಪ್ಪ ಅಂದ್ರೆ ನೀವು ಇಂಜಿನಿಯರಿಂಗ್ ಪದವೀಧರ ಆಗಿರಬೇಕು ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಥವಾ ಐಟಿ ರಿಲೇಟೆಡ್ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಕೂಡ ನೀವು ಗ್ರಾಜುಯೇಟ್ ಆಗಿರಬಹುದು ಇದಾದ್ಮೇಲೆ ನೋಡ್ರಿ ಸಹಾಯಕರು ತಾಂತ್ರಿಕೇತರದಲ್ಲಿ ನೀವೇನಪ್ಪ ಅಂದ್ರೆ ಯಾವ್ದಾದ್ರು ಪದವೀಧರ ಆಗಿರಬಹುದು ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಬಹಳ ಅವಶ್ಯಕತೆಗಳಾಗಿರುತ್ತೆ ಸೊ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ಏನಪ್ಪ ಅಂದ್ರೆ ಅಭ್ಯರ್ಥಿಯ ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ 33 ವರ್ಷಗಳು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 35 ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು ಇದಾದ್ಮೇಲೆ ನೋಡ್ರಿ ಹುದ್ದೆಗಳನ್ನ ಕ್ಲಾಸಿಫಿಕೇಶನ್ ಮಾಡಿದ್ರೆ ಆ ಕ್ಲಾಸಿಫಿಕೇಶನ್ ಸಹ ನೀವು ನೋಡ್ಕೊರಿ ಅರ್ಜಿಗಳನ್ನ ನೀವೇನಪ್ಪ ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ಆದಂತ HTTP://ka.ki.nic.in ಮೂಲಕನೇ ತುಂಬಬೇಕು ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳೇನಪ್ಪ ಅಂದ್ರೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ತುಂಬಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಸೊ ನೋಡ್ರಿ ಅರ್ಜಿಗಳು 23/6/2023 ಇಂದ ಸ್ಟಾರ್ಟ್ ಆಗತ್ತೆ ಕೊನೆಯ ದಿನಾಂಕ ಬಂದು 22/7/2023 ಆಮೇಲೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 25/7/2025 ಶುಲ್ಕವನ್ನ ನೋಡೋದಾದ್ರೆ ನೋಡ್ರಿ ನಾವು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಮತ್ತೆ ಇತರೆ ಪ್ರವರ್ಗಗಳು 2A, 2B, 3A, 3B ಅಭ್ಯರ್ಥಿಗಳು 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಆಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಸಾಮಾನ್ಯ ಪತ್ರಿಕೆಯಲ್ಲಿ ನಿಮಗೆ 200 ಅಂಕಗಳನ್ನು ಕೇಳ್ತಾರೆ 2 ಗಂಟೆ ಕಾಲಾವಕಾಶ ಇರುತ್ತೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಮಗೆ 200 ಅಂಕಗಳನ್ನು ಕೇಳ್ತಾರೆ 2 ಗಂಟೆ ಕಾಲಾವಕಾಶ ಇರುತ್ತೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರದಲ್ಲಿ ನೋಡ್ರಿ ಸಾಮಾನ್ಯ ಪತ್ರಿಕೆಯಲ್ಲಿ ನಿಮಗೆ 200 ಅಂಕಗಳನ್ನು ಕೇಳ್ತಾರೆ 2 ಗಂಟೆ ಕಾಲಾವಕಾಶ ಇರುತ್ತೆ ಪತ್ರಿಕೆ 2ರಲ್ಲಿ ನೋಡ್ರಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನವನ್ನ ಕೇಳ್ತಾರೆ ಒಟ್ಟು 200 ಅಂಕಗಳಿರುತ್ತೆ 2 ಗಂಟೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಇದಾದ್ಮೇಲೆ ಹಿರಿಯ ಸಹಾಯಕರು ತಾಂತ್ರಿಕ ಹಿರಿಯ ಸಹಾಯಕರು ತಾಂತ್ರಿಕೇತರ ಆಪ್ತ ಕಾರ್ಯದರ್ಶಿ ಸಹಾಯಕರು ತಾಂತ್ರಿಕೇತರ ಇವ್ರಿಗೆಲ್ಲ ನೋಡ್ರಿ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದ್ರೆ 2 ಪೇಪರ್ ಇರುತ್ತೆ ಫಸ್ಟ್ ಸಾಮಾನ್ಯ ಜ್ಞಾನದಲ್ಲಿ 100 ಅಂಕಗಳನ್ನು ಕೇಳ್ತಾರೆ 2 ಗಂಟೆ ಕಾಲಾವಕಾಶ ಇರುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನದಲ್ಲಿ 100 ಅಂಕಗಳನ್ನ ಕೇಳ್ತಾರೆ 2 ಗಂಟೆ ಕಾಲಾವಕಾಶ ಇರುತ್ತೆ ಆಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತ ವಿವರವಾದ ವೇಳಾಪಟ್ಟಿ ಏನ್ ಮಾಡ್ತಾರೆ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸ್ತಾರೆ ಆಮೇಲೆ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಆಫ್ಲೈನ್ OMR ಟೈಪ್ ನಲ್ಲಿ ನಡೆಸ್ತಾರೆ
ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನ ನೋಡೋದಾದ್ರೆ ನೋಡ್ರಿ, ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಬೆಳಗಾವಿ, ಧಾರವಾಡ, ಕಲಬುರಗಿ, ಬಿಜಾಪುರ ಮತ್ತೆ ಶಿವಮೊಗ್ಗ, ತುಮಕೂರು ಕೇಂದ್ರಗಳಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. ಜೊತೆಗೆ ನೋಡ್ರಿ ಋಣಾತ್ಮಕ ಅಂಕಗಳು ಸಹ ಇರ್ತವೆ. ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ಸರಿ ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಗಳನ್ನ ಕೊಡ್ತಾರ ಅದರ ನಾಲ್ಕನೇ ಒಂದು ಭಾಗದಷ್ಟು ಏನಪ್ಪಾ ಅಂದ್ರೆ ಅಂಕಗಳನ್ನ ಕಡಿತಾರೆ. ಅಂದ್ರೆ ಒಂದು ಕ್ವಶನ್ಸ್ ಗೆ ಒಂದ್ ಮಾರ್ಕ್ಸ್ ಇದ್ರೆ 0.25 ಮಾರ್ಕ್ ಗಳನ್ನ ನಿಮ್ಗೆ ಏನಂದ್ರೆ ಕೊಡ್ತಾರೆ. ಆಮೇಲೆ ನೋಡ್ರಿ ಪಠ್ಯಕ್ರಮಗಳ ವಿವರವನ್ನು ನೀವೇನಪ್ಪಾ ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ಆದಂತೆ http://ke.kr.nic.in ನಲ್ಲಿ ಲಿಂಕ್ ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮಗೆ ಸಿಲಾಬಸ್ ಕಂಪ್ಲೀಟ್ ವಿವರಣೆ ಬೇಕಾದ್ರೆ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿ ನೀವು ಸರ್ಚ್ ಮಾಡ್ಬೇಕಂದ್ರೆ http://ke.kr.nic.in ನಲ್ಲಿ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ. ಇದಿಷ್ಟ ಏನಪ್ಪಾ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರುವಂತ ಒಟ್ಟು ನಾಲ್ಕು ಹುದ್ದೆಗಳ ನೋಟಿಫಿಕೇಶನ್ಸ್. ನೋಡ್ರಿ ನಾಲ್ಕು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ 23/6/2023 ಇಂದ ಸ್ಟಾರ್ಟ್ ಆಗುತ್ತೆ. ಕೊನೆಗೊಳ್ಳೋದು ಯಾವಾಗಪ್ಪ ಅಂದ್ರೆ 22/7/2023 ಕೊನೆಗೊಳ್ಳುತ್ತೆ. ಹಾಗಾಗಿ ನೋಡ್ರಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ವಿದ್ಯಾರ್ಹತೆಯನ್ನ ನೋಡ್ಕೊಂಡು ಷರತ್ತುಗಳನ್ನ ನೋಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ರಿ. ಪ್ರತ್ಯೇಕವಾಗಿ 2-3 ಅರ್ಜಿಗಳನ್ನ ಸಲ್ಲಿಸೋದಿದ್ರೆ ಪ್ರತ್ಯೇಕವಾಗಿ ಅರ್ಜಿಗಳನ್ನ ಸಲ್ಲಿಸಿ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವು ತುಂಬಬೇಕಾಗುತ್ತೆ. ನೋಡ್ರಿ ಇದೇ ತರನಾಗಿ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಅನ್ನು ಡಿಸ್ಕಸ್ ಮಾಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.